Hello dear students, welcome to biology bridge course program, and in this video I am continuing the study of animal tissues. So in the previous videos I explained about the epithelial tissues, connective tissue, and today muscular tissues. But just it is introduction. After the reopening of college, ಈ ಚಾಪ್ಟರ್ನ ಡೀಟೇಲ್ ಆಗಿ ಹೇಳ್ತದೆ. ಸುಮ್ಮನೆ ನಿಮ್ಗೆ ಅದ್ರ ಬಗ್ಗೆ ಗೊತ್ತಿರಲಿ ಬ್ರೀಫ್ ಆಗಿ ಅಂತ ಜಸ್ಟ್ ಐ ಆಮ್ ಹೈಲೈಟಿಂಗ್ ದ ಥಿಂಗ್ಸ್. ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಮಸಲ್ಸ್. ಸೊ ಮಸ್ಕ್ಯುಲಾರ್ ಟಿಶ್ಯೂ ಅಂದರೆ ಎದ್ರ ಬಗ್ಗೆ ಸ್ಟಡಿ ಮಾಡ್ತದೆ ಅಥವಾ ಎದ್ರ ಬಗ್ಗೆ ಇನ್ಫಾರ್ಮೇಷನ್ನ ಕೊಡ್ತದೆ. ದಿಸ್ ಟಿಶ್ಯೂ ಇಟ್ ಈಸ್ ನಥಿಂಗ್ ಬಟ್ ಮಸಲ್ಸ್ ಆಫ್ ದ ಬಾಡಿ. ಮಸ್ಕ್ಯುಲಾರ್ ಟಿಶ್ಯೂ ಒಳಗೆ ನೀವು ಮಸಲ್ಸ್ ಬಗ್ಗೆ ಸ್ಟಡಿ ಮಾಡ್ತೀರಿ. ಅಂದರೆ ಮಾಂಸಖಂಡಗಳು ಅಂತ ಏನು ಕರಿತೀವಿ, ದೇ ಆರ್ ನಥಿಂಗ್ ಬಟ್ ಮಸಲ್ಸ್. ಆಲ್ ದ ಮಸಲ್ಸ್ ಹ್ಯಾವ್ ಫೋರ್ ಕಾಮನ್ ಕ್ಯಾರೆಕ್ಟರ್ಸ್. ಬಾಡಿ ಒಳಗಿರೋ ಯಾವುದೇ ಮಸಲನ್ನು ತಗೊಂಡ್ರೆ ಅದಕ್ಕೆ ನಾಲ್ಕು ಕ್ಯಾರೆಕ್ಟರ್ಗಳನ್ನು ಕಾಮನ್ ಆಗಿ ಎಕ್ಸ್ಪ್ಲೇನ್ ಮಾಡ್ತದೆ. ಎಕ್ಸೈಟಾಬಿಲಿಟಿ, ಕಾಂಟ್ರಾಕ್ಟಾಬಿಲಿಟಿ, ಎಕ್ಸ್ಟೆನ್ಸಾಬಿಲಿಟಿ ಆ್ಯಂಡ್ ಇಲಾಸ್ಟಿಸಿಟಿ. ವಾಟ್ ಆರ್ ದ ಫೋರ್ ಕಾಮನ್ ಕ್ಯಾರೆಕ್ಟರ್ಸ್ ಆಫ್ ಆಲ್ ದ ಮಸಲ್ಸ್? ಎಕ್ಸೈಟಬಿಲಿಟಿ ಏನು ಹಂಗಂದರೆ ಎಬಿಲಿಟಿ ಟು ರೆಸ್ಪಾಂಡ್ ಟು ಎ ಸ್ಟಿಮ್ಯುಲಸ್, ದಟ್ ಈಸ್ ನರ್ವ್ ಇಂಪಲ್ಸ್. ನರಗಳಿಂದ ಯಾವುದೇ ಒಂದು ಮೆಸೇಜ್ ಬಂದಾಗ ಆ ಮೆಸೇಜಿಗೆ, ಆ ನರ್ವ್ ಕೊಡೋ ಮೆಸೇಜಿಗೆ ನಾವು ಸ್ಟಿಮ್ಯುಲಸ್ ಅಂತ ಕರಿತೀವಿ. ಆ ಸ್ಟಿಮ್ಯುಲಸ್ಸಿಗೆ ಯಾವಾಗಲೂ ಮಸಲ್ಸು ರೆಸ್ಪಾಂಡ್ ಮಾಡ್ತವೆ. ಸೆ ಫಾರ್ ಎಕ್ಸಾಂಪಲ್, ಸಿ ಅನ್ನೋಯಿಂಗ್ಲಿ ಇಫ್ ಯುವರ್ ಹ್ಯಾಂಡ್ ಕಮ್ಸ್ ಇನ್ ಕಾಂಟ್ಯಾಕ್ಟ್ ವಿತ್ ಎನಿ ವೆರಿ ಹಾಟ್ ಪ್ಯಾನ್ ಆರ್ ಬರ್ನಿಂಗ್ ಕ್ಯಾಂಡಲ್. ಗೊತ್ತಿಲ್ಲ, ಎಲ್ಲೋ ಒಂದು ಕಡೆಗೆ ನಿಂತಿರ್ತೀವಿ, ಗೊತ್ತಿರಲಾರ್ದೇ ನಮ್ಮ ಕೈ ಬಿಸಿ ಇರೋ ಒಂದು ಪಾತ್ರೆಗೋ ಅಥವಾ ಉರಿತಿರೋ ಕ್ಯಾಂಡಲ್ಲಿಗೋ ಟಚ್ ಆದರೆ ಇಮ್ಮಿಡಿಯೇಟಾಗಿ ಹೊರಗೆ ತಕ್ಕೋತೀವಿ ಕೈನ, ಹೌದಾ? ಅಥವಾ ಒಂದು ಸೊಳ್ಳೆ ಕಚ್ಚಿದರೆ ಆ ಭಾಗ ಮಾತ್ರ ಇರಿಟೇಟ್ ಆಗ್ತದೆ. ಅಂದರೆ ಅಲ್ಲಿರೋವಂಥ ನರ್ವ್ಸು ಏನು ಸ್ಟಿಮ್ಯುಲಸ್ಸನ್ನು ಕೊಡ್ತಾವ ಆ ಸ್ಟಿಮ್ಯುಲಸ್ಸಿಗೆ ರೆಸ್ಪಾಂಡ್ ಮಾಡೋ ಕೆಪ್ಯಾಸಿಟಿ ಯಾವುದಕ್ಕಿರ್ತದೆ? ಮಸಲ್ಸಿಗೆ. ಇದನ್ನು ಎಕ್ಸೈಟಾಬಿಲಿಟಿ ಅಂತ ಕರೀತಾರೆ. ಕಾಂಟ್ರಾಕ್ಟಾಬಿಲಿಟಿ, ಮಸಲ್ ಫೈಬರ್ಸ್ ದಟ್ ಆರ್ ಸ್ಟಿಮ್ಯುಲೇಟೆಡ್ ಬೈ ನರ್ವ್ ಕಾಂಟ್ಯಾಕ್ಟ್ ಆ್ಯಂಡ್ ಕಾಸ್ ದ ಮೂಮೆಂಟ್ ಬಿಕಮ್ ಶಾರ್ಟರ್. ಯಾವ ಮಸಲ್ಲಿಗೆ ನರ್ವ್ದಿಂದ ಮೂಮೆಂಟ್ ಮೆಸೇಜ್ ಬಂದಿರ್ತದೆ ಅಂದರೆ ಸ್ಟಿಮ್ಯುಲಸ್ ಬಂದಿರ್ತದೆ ಅದು ಕಾಂಟ್ರಾಕ್ಟ್ ಆಗ್ತದೆ. ಮೊದಲು ಎಕ್ಸೈಟ್ ಆಗ್ತದೆ ಅಂದರೆ ಆ ಮೆಸೇಜಿಗೆ ರೆಸ್ಪಾಂಡ್ ಮಾಡ್ತದೆ. ಆಫ್ಟರ್ ರಿಸೀವಿಂಗ್ ದ್ಯಾಟ್ ಮೆಸೇಜ್ ಫ್ರಮ್ ದ ನರ್ವ್ ಇಟ್ಸ್ ಸೈಜ್ ಡಿಕ್ರೀಸಸ್, ಕಾಂಟ್ರಾಕ್ಟ್ ಆಗ್ತದೆ, ಅದು ಸಂಕುಚಿತಗೊಳ್ಳುತ್ತದೆ. ಅದನ್ನೇನಂತ ಕರೀತಾರೆ? ಕಾಂಟ್ರಾಕ್ಟಾಬಿಲಿಟಿ ಅಂತ ಕರೀತಾರೆ. ಎಕ್ಸ್ಟೆನ್ಸಾಬಿಲಿಟಿ, ಎಬಿಲಿಟಿ ಟು ಬಿ ಸ್ಟ್ರೆಚ್ಡ್. ಅದಕ್ಕೆ ದ ಮ್ಯಾನ್ ಕ್ಯಾನ್ ಡೂ ಡಿಫ್ರೆಂಟ್ ಎಕ್ಸರ್ಸೈಸ್. ನಾಟ್ ಓನ್ಲಿ ಮ್ಯಾನ್, ಈ ಬೇರೆ ಆ್ಯನಿಮಲ್ಸ್ನು ಬಾಡಿನ ಯಾಕೆ ಸ್ಟ್ರೆಚ್ ಮಾಡ್ತಾವ? ಬಿಕಾಸ್ ಮಸಲ್ಸ್ ಹ್ಯಾವ್ ದ ಎಬಿಲಿಟಿ ಟು ಶೋ ದ ಎಕ್ಸ್ಟೆನ್ಸಾಬಿಲಿಟಿ, ಎಬಿಲಿಟಿ ಟು ಬಿ ಸ್ಟ್ರೆಚ್ಡ್. ಇಲಾಸ್ಟಿಸಿಟಿ, ಅಲೌ ದ ಮಸಲ್ಸ್ ಟು ರಿಟರ್ನ್ ಟು ಇಟ್ಸ್ ಒರಿಜಿನಲ್ ಶೇಪ್ ಆಫ್ಟರ್ ಇಟ್ ಹ್ಯಾಸ್ ಬೀನ್ ಸ್ಟ್ರೆಚ್ಡ್. ಮೊದಲು ನರ್ವಿಂದ ಇಂಪಲ್ಸ್ ಬರ್ತದೆ ಅಂದರೆ ಸ್ಟಿಮ್ಯುಲಸ್ ಬರ್ತದೆ, ಆ ಸ್ಟಿಮ್ಯುಲಸ್ ರಿಸೀವ್ ಮಾಡಿಕೊಂಡ ಮೇಲೆ ಮಸಲ್ಲು ಕಾಂಟ್ರಾಕ್ಟ್ ಆಗ್ತದೆ, ಸ್ಟ್ರೆಚ್ ಆಗ್ತದೆ, ಸ್ಟ್ರೆಚ್ ಆಗಿದ್ದು ಹೊಳ್ಳಿ ತನ್ನ ಒರಿಜಿನಲ್ ಶೇಪಿಗೆ ಬರ್ತದೆ. ದ್ಯಾಟ್ ಮೀನ್ಸ್ ಇಟ್ ಡು ನಾಟ್ ರಿಮೇನ್ ಇನ್ ದ ಸ್ಟ್ರೆಚ್ಡ್ ಕಂಡೀಷನ್. ಅದೇನು ವಿಕಸನಗೊಳ್ತದೆ ಅದೇ ಕಂಡೀಷನ್ ಒಳಗೆ ಉಳ್ಕೊಳ್ಳಂಗಿಲ್ಲ, ಹೊಳ್ಳಿ ತನ್ನ ಒರಿಜಿನಲ್ ಶೇಪಿಗೆ ಕಮ್ಬ್ಯಾಕ್ ಆಗ್ತದೆ. ಈ ನಾಲ್ಕು ಪ್ರಾಪರ್ಟೀಸ್ ಇರೋದ್ರಿಂದನೇ ವಿ ಕ್ಯಾನ್ ಡೂ ದ ಮೂಮೆಂಟ್ಸ್. ಹ್ಯಾಂಡ್ ಮೂವ್ ಮಾಡ್ತೀವಿ, ಫಿಂಗರ್ಸ್ ಮೂವ್ ಮಾಡ್ತೀವಿ, ಆ್ಯಂಡ್ ಮಾತಾಡಬೇಕಾದ್ರೆ ಲಿಪ್ ಮೂಮೆಂಟ್, ಟಂಗ್ ಮೂಮೆಂಟ್, ಬೆಂಡಿಂಗ್ ಆಫ್ ದ ಬಾಡಿ, ಜಿಮ್ನಾಷಿಯಂ, ಜಿಮ್ನಾಸ್ಟಿಕ್, ಎಕ್ಸರ್ಸೈಸ್, ಇವೆಲ್ಲ ಮಾಡಲಿಕ್ಕೆ ಯಾಕೆ ಪಾಸಿಬಲ್ ಆಗ್ಯದ ಅಂತಂದ್ರೆ ಬಿಕಾಸ್ ಆಫ್ ದೀಸ್ ಫೋರ್ ಇಂಪಾರ್ಟೆಂಟ್ ಪ್ರಾಪರ್ಟೀಸ್ ಆಫ್ ದ ಮಸಲ್ಸ್. ದ ಟೂ ಟರ್ಮ್ಸ್ ದಟ್ ಯು ನೀಡ್ ಟು ರಿಮೆಂಬರ್, ಸಾರ್ಕೋಲೆಮ್ಮ, ಇಟ್ ಈಸ್ ದ ಸ್ಪೆಸಿಫಿಕ್ ಟರ್ಮ್ ಯೂಸ್ಡ್ ಫಾರ್ ದ ಪ್ಲಾಸ್ಮಾ ಮೆಮ್ರೇನ್ ಆಫ್ ಮಸಲ್ ಸೆಲ್.
ಮಸಲ್ ಸೆಲ್ ಪ್ಲಾಸ್ಮಾ ಮೆಮರಿಯನಿಗೆ ಮಾತ್ರ ಸಾರ್ಕೋಲೆಮ್ಮಾ ಅಂತ ಕರೀತಾರೆ. ಸಾರ್ಕೋಪ್ಲಾಸಮ್ ದ ಸೈಟೋಪ್ಲಾಸಮ್ ಆಫ್ ದ ಮಸಲ್ ಸೆಲ್. ಸಾರ್ಕೋ ಮೀನ್ಸ್ ಮಸಲ್. ಮಸಲ್ ಸೆಲ್ಗೆ ಹೊರಗಿರೋಂಥ ಸೆಲ್ ಮೆಮ್ರೇನ್ ಕೋಶ ಪೊರೆ ಇದಕ್ಕೆ ಸಾರ್ಕೋಲೆಮ್ಮಾ ಅಂತ ಕರೀತಾರೆ. ಅದೇ ಥರ ಮಸಲ್ ಸೆಲ್ ಒಳಗಿರೋಂಥ ಸೈಟೋಪ್ಲಾಸಮ್ಮಿಗೆ ಸ್ಪೆಸಿಫಿಕಲಿ ಇಟ್ ಈಸ್ ಕಾಲ್ಡ್ ಸಾರ್ಕೋಪ್ಲಾಸಮ್. ಸೊ ಹೌ ಮೆನಿ ಟೈಪ್ಸ್ ಆರ್ ದೇರ್ ಇನ್ ದ ಮಸಲ್ಸ್ ಇನ್ ದ ಹ್ಯೂಮನ್ ಬಾಡಿ? ದ ಥ್ರೀ ಟೈಪ್ಸ್ ಆಫ್ ಮಸಲ್ಸ್ ಆರ್ ಪ್ರೆಸೆಂಟ್: ಸ್ಕೆಲೆಟಲ್ ಮಸಲ್, ಕಾರ್ಡಿಯಾಕ್ ಮಸಲ್, ಸ್ಮೂತ್ ಮಸಲ್. ದಿಸ್ ಯು ನೀಡ್ ಟು ರಿಮೆಂಬರ್ ಪ್ರಾಪರ್ಲಿ. ಹೌ ಮೆನಿ ಟೈಪ್ಸ್ ಆರ್ ದೇರ್ ಇನ್ ದ ಮಸಲ್ಸ್? ಎಷ್ಟು ಥರ ಅವ ಮಸಲ್ಸ್ ಒಳಗೆ? ದೇರ್ ಆರ್ ಥ್ರೀ ಟೈಪ್ಸ್. ವಾಟ್ ಆರ್ ದೋಸ್? ಸ್ಕೆಲೆಟಲ್ ಮಸಲ್ಸ್ ಅಂದರೆ ಬೋನ್ಸಿಗೆ ಅಟ್ಯಾಚ್ ಆಗಿರ್ತಾವ, ಸ್ಕೆಲೆಟಲ್ ಸಿಸ್ಟಮ್ಮಿಗೆ, ಅಸ್ಥಿಪಂಜರಕ್ಕೆ ಅಂಟ್ಕೊಂಡಿರೋಂಥ ಮಸಲ್ಗಳಿಗೆ ಸ್ಕೆಲೆಟಲ್ ಮಸಲ್ಸ್ ಅಂತ ಕರೀತಾರೆ. ಕಾರ್ಡಿಯಾಕ್ ಮಸಲ್ಸ್ ಫೌಂಡ್ ಓನ್ಲಿ ಇನ್ ದ ಹಾರ್ಟ್. ಹಾರ್ಟ್ ಬಿಟ್ಟರೆ ಬೇರೆ ಆರ್ಗನ್ ಒಳಗೆ ಈ ಮಸಲ್ಸು ಇರುವುದಿಲ್ಲ. ಕಾರ್ಡಿಯಾಕ್ ಮಸಲ್ಸ್, ಬಿಕಾಸ್ ಮೀನಿಂಗ್ ಆಫ್ ದ ಕಾರ್ಡಿಯಾಕ್ ಈಸ್ ಅ ಹಾರ್ಟ್. ಈಗ ಹಾರ್ಟ್ ಸ್ಪೆಷಲಿಸ್ಟಿಗೆ ಕಾರ್ಡಿಯಾಲಜಿಸ್ಟ್ ಅಂತ ಕರೀತಾರೆ. ಬಿಕಾಸ್ ಕಾರ್ಡಿಯಾಕ್ ಅಂದರೆ ಏನಾದ್ರ ಅರ್ಥ ಹಾರ್ಟ್. ಸ್ಮೂತ್ ಮಸಲ್ಸ್ ಪ್ರೆಸೆಂಟ್ ವಿಥಿನ್ ದ ವಿಸರಲ್ ಆರ್ಗನ್ಸ್. ಸೊ ಹೌ ಮೆನಿ ಟೈಪ್ಸ್ ಆರ್ ದೇರ್ ಇನ್ ದ ಮಸಲ್ ಟಿಶ್ಯೂ? ದೇರ್ ಆರ್ ಥ್ರೀ ಟೈಪ್ಸ್. ವಾಟ್ ಆರ್ ದೋಸ್? ಸ್ಕೆಲೆಟಲ್ ಮಸಲ್ಸ್, ಕಾರ್ಡಿಯಾಕ್ ಮಸಲ್ಸ್, ಸ್ಮೂತ್ ಮಸಲ್ಸ್. ಆ್ಯಂಡ್ ಇವೆಲ್ಲ ಮಸಲ್ಗಳು ಸೇರಿಕೊಂಡು ಒಂದು 50% ಆಫ್ ದ ವೇಟ್ ಆಫ್ ದ ಬಾಡಿನ ರೀಪ್ರೆಸೆಂಟ್ ಮಾಡ್ತವೆ. ಅಂದರೆ ಜಸ್ಟ್ ಇಮ್ಯಾಜಿನ್ ವಾಟ್ ಈಸ್ ದ ಅಮೌಂಟ್ ಆಫ್ ಮಸ್ಕ್ಯುಲಾರ್ ಟಿಶ್ಯೂ ಇನ್ ದ ಹ್ಯೂಮನ್ ಬಾಡಿ. ಆ್ಯಂಡ್ ಕಮಿಂಗ್ ಟು ದ ನೆಕ್ಸ್ಟ್ ಒನ್, ಸ್ಕೆಲೆಟಲ್ ಮಸಲ್ಸ್ ಏನಿರ್ತಾವ, ಎಲ್ಲವ? ಸ್ಕೆಲೆಟಲ್ ಮಸಲ್ಸ್ ಆರ್ ಅಟ್ಯಾಚ್ಡ್ ಟು ದ ಬೋನ್ಸ್. ದಿಸ್ ಯು ಹ್ಯಾವ್ ಟು ರಿಮೆಂಬರ್. ಇವು ಕಂಪಲ್ಸರಿ ಬೋನಿಗೆ ಅಟ್ಯಾಚ್ ಆಗಿರ್ತಾವೆ. ಹಿಯರ್ ಇನ್ ದ ಇಮೇಜ್ ಯು ಕ್ಯಾನ್ ಸಿ, ಇಲ್ಲೇ ಮಿಡ್ಲ್ ಬೋನ್ ಅದ, ಹ್ಯಾಂಡ್ ಒಳಗಿನ ಬೋನ್ ತೋರಿಸಿರೋದು. ಆ್ಯಂಡ್ ಇದಕ್ಕೆ ಸೈಡಿಗೆ ರೆಡಿಶ್ ಮಾರ್ಕಿಂಗ್ ಕಾಣ್ತದೆ. ಆ್ಯಂಡ್ ದಿಸ್ ಈಸ್ ನಥಿಂಗ್ ಬಟ್ ಸ್ಕೆಲೆಟಲ್ ಮಸಲ್. ಯಾವ ಮಸಲ್ಸು ಬೋನಿಗೆ ಅಟ್ಯಾಚ್ ಆಗಿರ್ತಾವೆ, ದೇ ಆರ್ ಕಾಲ್ಡ್ ಸ್ಕೆಲೆಟಲ್ ಮಸಲ್ಸ್. ಆ್ಯಂಡ್ ದೇ ಆರ್ ಸ್ಟ್ರೈಟೆಡ್. ಸ್ಟ್ರೈಟೆಡ್ ಮೀನ್ಸ್ ಈ ಥರದ ಸ್ಟ್ರಿಪ್ಸ್ ಕಾಣಿಸ್ತಾವೆ ನಿಮಗೆ, ಬ್ಯಾಂಡ್ಸ್ ಕಾಣಿಸ್ತಾವೆ, ಲೈಟ್ ಆ್ಯಂಡ್ ಡಾರ್ಕ್ ಬ್ಯಾಂಡ್ ಅಂತ ಕರೀತದೆ. ಈ ಥರ ಸ್ಟ್ರಿಪ್ಸ್ ಇದ್ದರೆ, ಲೈನ್ಸ್ ಆಗಿ ಡಿಫ್ರೆನ್ಷಿಯೇಟ್ ಆಗಿ ಕಾಣ್ತಿದ್ರೆ ಅದನ್ನು ಸ್ಟ್ರೈಟೆಡ್ ಅಂತ ಕರೀತಾರೆ. ಆ್ಯಂಡ್ ವೆರಿ ಇಂಪಾರ್ಟೆಂಟ್ ಈಸ್ ವಾಲಂಟರಿ. ದೇ ವರ್ಕ್ ಅಕಾರ್ಡಿಂಗ್ ಟು ವಿಲ್ ಆ್ಯಂಡ್ ವಿಶ್. ಅಂದ್ರೆ ನಮ್ಮ ಬ್ರೇನ್ ಏನು ಹೇಳ್ತದೆ ಆ ಎಲ್ಲ ಫಂಕ್ಷನ್ಗಳನ್ನು, ಮೆಸೇಜ್ಗಳನ್ನು ಇದು ಒಬೇ ಮಾಡ್ತದೆ. ಸೇ ಫಾರ್ ಎಕ್ಸಾಂಪಲ್, ವಾಲಂಟಿಯರ್ಲಿ ಅಂದರೆ ನಿಮ್ಮ ಇಚ್ಛೆ ಪ್ರಕಾರ ನೀವು ಕೈ ಎತ್ತಬೇಕು ಅಂದಾಗ ಮಾತ್ರ ಯು ಕ್ಯಾನ್ ಲಿಫ್ಟ್ ಯುವರ್ ಹ್ಯಾಂಡ್. ಈಗ ನಿಮ್ಮ ತಲೆಯೊಳಗೆ ಕೈ ಎತ್ತಬಾರ್ದು ಅಂತ ಬಂದಿರ್ತದೆ, ಬೇರೆಯವರು ಎತ್ತಬೇಕು ಅಂದ್ರೆ ಬಹಳಷ್ಟು ಪ್ರೆಷರ್ ಹಾಕಬೇಕಾಗ್ತದೆ. ಅಂದರೆ ಬ್ರೇನ್ ಕೊಡೋ ಇನ್ಸ್ಟ್ರಕ್ಷನ್ಸ್ ಪ್ರಕಾರ ಈ ಮಸಲ್ಸು ಬಾಡಿ ಒಳಗೆ ಕೆಲಸ ಮಾಡ್ತವೆ. ರಿಮೆಂಬರ್, ಇಫ್ ದ ಬೋನ್ ಈಸ್ ವರ್ಕಿಂಗ್, ಸಾರಿ, ಇಫ್ ದ ಸ್ಕೆಲೆಟಲ್ ಮಸಲ್ ಈಸ್ ವರ್ಕಿಂಗ್ ಅಕಾರ್ಡಿಂಗ್ ಟು ವಿಲ್ ಆ್ಯಂಡ್ ವಿಶ್, ಬ್ರೇನ್ ಏನು ಹೇಳ್ತದೆ ನಮ್ಮ ಇಚ್ಛೆಗೆ ಅನುಸಾರವಾಗಿ ಯಾವ ಮಸಲ್ಸು ಕೆಲಸ ಮಾಡ್ತಾವೆ ಅವಕ್ಕೆ ವಾಲಂಟರಿ ಮಸಲ್ಸ್ ಅಂತ ಕರೀತಾರೆ. ಆ್ಯಂಡ್ ಸ್ಕೆಲೆಟಲ್ ಮಸಲ್ಸ್ ಆರ್ ವಾಲಂಟರಿ ಮಸಲ್ಸ್. ದೆನ್ ಸೆಕೆಂಡ್ ಒನ್, ಸ್ಮೂತ್ ಮಸಲ್ಸ್. ಯಾಕೆ ಸ್ಮೂತ್ ಅಂತ ಕರಿತೀವಿ? ದೇ ಡೋಂಟ್ ಹ್ಯಾವ್ ಸ್ಟ್ರೇಷನ್ಸ್, ಅಂದರೆ ಇದಕ್ಕೆ ಮೇಲೆ ಸ್ಟ್ರಿಪ್ಸ್ಗಳು ಇಲ್ಲ, ಬ್ಯಾಂಡ್ಸ್ಗಳು ಇಲ್ಲ. ಎಲ್ಲಿರ್ತಾವೆ? ಸ್ಮೂತ್ ಮಸಲ್ಸ್ ಆರ್ ಪ್ರೆಸೆಂಟ್ ಇನ್ ದ ವಾಲ್ಸ್ ಆಫ್ ಆರ್ಗನ್ಸ್. ಇಲ್ಲೇ ಡೈಜೆಸ್ಟಿವ್ ಸಿಸ್ಟಮದ ಪಾರ್ಟ್ಗಳನ್ನು ತೋರಿಸಿನಿ. ಸೊ ದಿಸ್ ಈಸ್ ಸ್ಟಮಕ್, ಹಿಯರ್ ಇಟ್ ಈಸ್ ಲಿವರ್, ದಿಸ್ ಈಸ್ ಸ್ಮಾಲ್ ಇಂಟೆಸ್ಟೈನ್, ಆ್ಯಂಡ್ ಇಟ್ ಈಸ್ ಕಂಪ್ಲೀಟ್ಲಿ ಫ್ರೇಮ್ಡ್ ಬೈ ಲಾರ್ಜ್ ಇಂಟೆಸ್ಟೈನ್. ಈ ಆರ್ಗನ್ಗಳ ವಾಲ್ಗಳ ಒಳಗಡೆ ಯಾವ ಮಸಲ್ ಇರ್ತದೆ? ಸ್ಮೂತ್ ಮಸಲ್. ವಾಲ್ಸ್ ಆಫ್ ದ ಇಂಟರ್ನಲ್ ಆರ್ಗನ್ಸ್ ಆರ್ ಮೇಡಪ್ ಆಫ್ ಸ್ಮೂತ್ ಮಸಲ್. ಇವನ್ ಇಟ್ ಈಸ್ ಫೌಂಡ್ ಇನ್ ದ ಸ್ಕಿನ್, ವಾಲ್ಸ್ ಆಫ್ ದ ಬ್ಲಡ್ ವೆಸಲ್ಸ್. ಆ್ಯಂಡ್ ವೆರಿ ಇಂಪಾರ್ಟೆಂಟ್, ದ ಸ್ಮೂತ್ ಮಸಲ್ಸ್ ಆರ್ ಇನ್ವಾಲಂಟರಿ, ಅಂದರೆ ನಮ್ಮ ಇಚ್ಛೆ ಪ್ರಕಾರ ಇವು ಕೆಲಸ ಮಾಡಲ್ಲ.
ಅವಕ್ಕೆ ತಮ್ಮದೇ ಆದ ವರ್ಕಿಂಗ್ ಎಬಿಲಿಟಿ ಇರ್ತದೆ. ದೇ ಆರ್ ಇನ್ವಾಲಂಟರಿ ಆ್ಯಂಡ್ ದೇ ಆರ್ ನಾನ್ ಸ್ಟ್ರೇಟೆಡ್. ಅಂದರೆ ಇದರೊಳಗೆ ಯಾವುದೇ ರೀತಿ ಬ್ಯಾಂಡ್ಸ್ ಇಲ್ಲ. ದ ಹೆಸರು ಅದಕ್ಕೆ ಸ್ಮೂತ್ ಮಸಲ್ ಅಂತ ಕರೆಯೋದು. ದೇ ಡೋಂಟ್ ಹ್ಯಾವ್ ಎನಿ ಸ್ಟ್ರಯೇಷನ್ಸ್, ದಟ್ ಈಸ್ ಸ್ಟ್ರಿಪ್ಸ್. ದೆನ್ ಒನ್ ಮೂರ್ ಈಸ್ ಕಾರ್ಡಿಯಾಕ್ ಮಸಲ್. ಆವಾಗಲೇ ಹೇಳಿದೆ, ಕಾರ್ಡಿಯಾಕ್ ಮಸಲ್ಸ್ ಆರ್ ಫೌಂಡ್ ಓನ್ಲಿ ಇನ್ ದ ಹಾರ್ಟ್. ಹಾರ್ಟ್ ಒಳಗೆ ಮಾತ್ರ ಇರ್ತಾವೆ ಈ ಸ್ಪೆಸಿಫಿಕ್ ಮಸಲ್ಸು. ಆ್ಯಂಡ್ ವೆರಿ ಇಂಪಾರ್ಟೆಂಟ್, ದೇ ಆರ್ ಆಲ್ಸೋ ಇನ್ವಾಲಂಟರಿ. ಇನ್ವಾಲಂಟರಿ ಅಂದ್ರೆ ನಮ್ಮ ಇಚ್ಛೆ ಪ್ರಕಾರ ಅದು ಕೆಲಸ ಮಾಡಲ್ಲ. ಅದಕ್ಕೆ ಎಲ್ಲಿ ತನಕ ತನಗೆ ಕಾಂಟ್ರ್ಯಾಕ್ಟ್ ಆ್ಯಂಡ್ ರಿಲ್ಯಾಕ್ಸ್ ಆಗೋ ಕೆಪ್ಯಾಸಿಟಿ ಇಟ್ಕೊಂಡಿರ್ತದೆ ಅಲ್ಲಿ ತನಕ ಕಾಂಟ್ರ್ಯಾಕ್ಟ್ ಆ್ಯಂಡ್ ರಿಲ್ಯಾಕ್ಸ್ ಆಗ್ತದೆ. ಒನ್ಸ್ ಇಟ್ ಲೂಸಸ್ ಇಟ್ಸ್ ಕೆಪ್ಯಾಸಿಟಿ, ಇಟ್ ಸ್ಟಾಪ್ಸ್ ವರ್ಕಿಂಗ್. ಮನುಷ್ಯ ಯಾವ ಸ್ಟೇಜ್ ಒಳಗೆ ಹೋಗ್ತಾನೆ ಅನ್ನೋದು ಹೇಳೋದು ಬೇಕಾಗಿಲ್ಲ. ಹಾರ್ಟ್ ಫಂಕ್ಷನ್ ಸ್ಟಾಪ್ ಮಾಡಿದರೆ ಡೆತ್ ಈಸ್ ದ ಅಲ್ಟಿಮೇಟ್ ರಿಸಲ್ಟ್. ಆ್ಯಂಡ್ ಹಿಯರ್ ಆಲ್ಸೋ ದ ಕಾರ್ಡಿಯಾಕ್ ಮಸಲ್ಸ್ ಆರ್ ಹ್ಯಾವಿಂಗ್ ದ ಸ್ಟ್ರಿಪ್ಸ್. ಇದಕ್ಕೂ ಬ್ಯಾಂಡ್ಸ್ ಇರ್ತಾವೆ. ಅದಕ್ಕೆ ಕಾರ್ಡಿಯಾಕ್ ಮಸಲ್ಸಿನಿಗೂ ಏನಂತ ಕರಿತೀವಿ, ಸ್ಟ್ರಯೇಟೆಡ್. ಆ್ಯಂಡ್ ಒನ್ ಮೋರ್ ವೆರಿ ಇಂಪಾರ್ಟೆಂಟ್ ಕ್ಯಾರೆಕ್ಟರ್ ಈಸ್ ಪ್ರೆಸೆನ್ಸ್ ಆಫ್ ಇಂಟರ್ ಕ್ಯಾಲೇಟೆಡ್ ಡಿಸ್ಕ್. ಎರಡು ಕನೆಕ್ಟೆಡ್ ಮಸಲ್ಗಳ ಮಧ್ಯಕ್ಕೆ ಇಂಟರ್ ಕ್ಯಾಲೇಟೆಡ್ ಡಿಸ್ಕ್ ಪ್ರೆಸೆಂಟ್ ಇರ್ತದೆ. ಸೊ ದೀಸ್ ಆರ್ ದ ತ್ರೀ ಟೈಪ್ಸ್ ಆಫ್ ಮಸಲ್ಸ್. ದ ಮಸಲ್ಸ್ ವಿಚ್ ಆರ್ ಅಟ್ಯಾಚ್ಡ್ ಟು ದ ಬೋನ್ಸ್ ಆರ್ ಕಾಲ್ಡ್ ಸ್ಕೆಲೆಟಲ್ ಮಸಲ್ಸ್. ಆ್ಯಂಡ್ ಸ್ಕೆಲೆಟಲ್ ಮಸಲ್ಸ್ ಆರ್ ವಾಲಂಟರಿ ಇನ್ ಫಂಕ್ಷನ್. ದ ಮಸಲ್ಸ್ ವಿಚ್ ಆರ್ ಫೌಂಡ್ ಇನ್ ದ ವಾಲ್ಸ್ ಆಫ್ ಆರ್ಗನ್ಸ್, ಇಂಟರ್ನಲ್ ಆರ್ಗನ್ಸ್ ಆ್ಯಂಡ್ ಬ್ಲಡ್ ವೆಸಲ್ಸ್, ದೇ ಆರ್ ದ ಸ್ಮೂತ್ ಮಸಲ್ಸ್, ದೇ ಆರ್ ಇನ್ ವಾಲಂಟರಿ ಇನ್ ಫಂಕ್ಷನ್. ಕಾರ್ಡಿಯಾಕ್ ಮಸಲ್ಸ್ ಆರ್ ಫೌಂಡ್ ಓನ್ಲಿ ಇನ್ ದ ಹಾರ್ಟ್, ದೇ ಆರ್ ಆಲ್ಸೋ ಇನ್ ವಾಲಂಟರಿ ಇನ್ ಫಂಕ್ಷನ್. ದೆನ್ ಮೂವಿಂಗ್ ಟು ದ ಫೋರ್ ಯು. ಥ್ಯಾಂಕ್ ಯು.